ಶೇಖರ್ ರಾವ್ ಅವರು ನಿಮ್ಮ ಮೇಲೆ ಒಂದು ಆರೋಪ ಮಾಡಿದ್ದಾರೆ ಅಂದರೆ ಬಿಜೆಪಿ ಕಚೇರಿಗೆ ಸರಿಯಾದಂಥ ಭದ್ರತೆಯನ್ನು ಕೊಡ್ತಿಲ್ಲ ಅನ್ನೋಂಥದ್ದು. ಸೊ ಗೃಹ ಸಚಿವರು ಸಂಪೂರ್ಣವಾಗಿ ರಾಜ್ಯದಲ್ಲಿ ಫೇಲ್ಯೂರ್ ಆಗಿದ್ದಾರೆ, ಸೊ ಅವ್ರು ಕೇವಲ ಗೋಡಂಬಿ ಮತ್ತು ದ್ರಾಕ್ಷಿ ಗೃಹ ಸಚಿವರು ಅಂತ ಹೇಳಿದ್ದಾರೆ. ಈಗ ನಾನು ಕಮೆಂಟ್ ಮಾಡೋದು ಅಷ್ಟು ಸಮಂಜಸವಾಗಿರೋದಿಲ್ವೋ ಏನೋ, ಅವರೇ ಕಮಿಷನರ್ ಇದ್ದರು, ಅವರು ಹಿರಿಯ ಅಧಿಕಾರಿಗಳಾಗಿ ADGP ಲೆವೆಲ್ನಲ್ಲಿ ಅವರು ಇದ್ದರು. ಈಗ ನಾನು ಅವರ ಕಾಲದಲ್ಲೆಲ್ಲ ಏನೇನು ಅನ್ನೋದನ್ನೆಲ್ಲ ಹೇಳಬೇಕಾ? ಇದು ವಿಚ್ ಹಂಟಿಂಗ್ ಅಂತೀವಿ, ಅದೆಲ್ಲ ಆಗೋದು ಸರಿ ಇಲ್ಲ. ಒಟ್ಟಲ್ಲಿ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಚೆನ್ನಾಗಿದೆ, ಕಠಿಣವಾದ ನಿರ್ಧಾರಗಳನ್ನು ತಗೊಂಡಿದ್ದೇವೆ. ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಲಿಗೆ ಹೋಗ್ತಕ್ಕಂಥ ಅನೇಕ ಘಟನೆಗಳನ್ನು ಮುಲಾಜಿಲ್ಲದೆ ನಾವು ಕ್ರಮ ತಗೊಂಡಿದ್ದೇವೆ. ಅದು ಯಾವುದು 1, 2, 3, 4 ನಾನು ಬೇಕಾದರೆ ಪಟ್ಟಿ ಮಾಡಿ ಕೊಡ್ತೇನೆ ನಿಮಗೆ. ಯಾವುದೂ ಮುಲಾಜಿಲ್ಲದೆ ನಾವು ಇವತ್ತು ಅವರು ರಾಮೇಶ್ವರ ಕೆಫೆ ವಿಚಾರ ಮಾತಾಡ್ತಾರೆ. ರಾಮೇಶ್ವರ ಕೆಫೆ ತಕ್ಷಣ ವಿತಿನ್ ನೋ ಟೈಮ್ ಕರ್ನಾಟಕ ಪೊಲೀಸ್ನವರು ಅವರನ್ನು ಟ್ರ್ಯಾಕ್ ಮಾಡಿದರು. ಟ್ರ್ಯಾಕ್ ಮಾಡಿ ಅವನು ಯಾದಗಿರಿಗೆ ಹೋಗಿ ಅಲ್ಲಿ ತಪ್ಪಿಸ್ಕೊಂಡು ಹೋಗೋವರೆಗೂ ಕೂಡ ನಾವು ಟ್ರ್ಯಾಕ್ ಮಾಡಿ ಕರ್ನಾಟಕ ಪೊಲೀಸ್ನವರು ಮಾಡಿದ ನಂತರ NIA ಬಂತು. NIAಗೆ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟವ್ರು ಯಾರು? ಕರ್ನಾಟಕ ಪೊಲೀಸ್ನವರೇ ಕೊಟ್ಟಿದ್ದು. ಆ ಆಧಾರದ ಮೇಲೆ ಅವ್ರು ಹೋಗಿ ಇಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಹಿಡ್ಕೊಂಡು ಬಂದರು ಅಂತ ಬಿಟ್ಟರೆ, ನಾವು ಬೇಸಿಕ್ ಇನ್ಫಾರ್ಮೇಷನ್, ಅವನು ಕ್ಯಾಪ್ ಹಾಕ್ಕೊಂಡಿದ್ದ, ಮಗ ತಮಿಳ್ನಾಡಲ್ಲಿ ಕ್ಯಾಪ್ ಪರ್ಚೇಸ್ ಮಾಡ್ದ, ಆ ಕ್ಯಾಪ್ನಿಂದ ನಾವು ಅವನನ್ನು ಡಿಟೆಕ್ಟ್ ಮಾಡಿದ್ವಿ, ಆಮೇಲೆ ಅವನು ಯಾವ ರೀತಿ ಬಸ್ಸಲ್ಲಿ ಹೋಗ್ತಾ ಇದ್ದ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಿ ನಾವು NIAನವ್ರಿಗೆ ಕೊಡಲಿಲ್ಲ, ಫೀಡ್ ಮಾಡಲಿಲ್ಲ. ಅದ್ರ ಜೊತೆಗೆ ಇವತ್ತು ದರ್ಶನ್ ಅವ್ರ ಕೇಸ್ನಲ್ಲಿ ನಾವು ಕಾನೂನು ಕ್ರಮ ಸರಿಯಾಗಿ ತೊಗೊಂಡಿಲ್ವ ಇಲ್ಲಿವರೆಗೂ? ಅಥವಾ ಬೇರೆ ಬೇರೆ ಕೇಸ್ನಲ್ಲಿ ಕೂಡ ನಾವು ಯಾವುದೇ ಮುಲಾಜಿಲ್ಲದೆ ಇವತ್ತು ಮಾಡಿದ್ದೀವಿ. ಯಾವುದೇ ಕೂಡ ಇವತ್ತು ಗಣೇಶನ ಹಬ್ಬ ನಡೀತಾ ಇದೆ, ಇಲ್ಲಿವರೆಗೂ ಗಣೇಶನ ಕೃಪೆಯಿಂದ ಯಾವ ಘಟನೆಗಳು ನಡೆಯೋಕೆ ಬಿಟ್ಟಿಲ್ಲ. ನಾವು ಎಲ್ಲ ಕಡೆ ಫೋರ್ಸ್ ಡಿಪ್ಲಾಯ್ ಮಾಡಿದ್ದೀವಿ, ಮುಂಜಾಗ್ರತಾ ಕ್ರಮ ತೊಗೊಂಡಿದ್ದೀವಿ. ಸುಮ್ಮನೆ ಹೇಳಬೇಕು ಅಂದರೆ ನಾನು ತೆಗಿಬೇಕಾಗ್ತದೆ, ನಾನು ಕೂಡ ಎಲ್ಲ ಅವ್ರ ಕತೆಗಳನ್ನ. ನೋಡಿ, ಅಂದರೆ ಅವರಿದ್ದಾಗೂ ಇತ್ತಲ್ವಾ? ಅವ್ರ ಕಮಿಷನರ್ ಇದ್ದಾಗ ಇರಲಿಲ್ವಾ? ಅವರು ಅಲ್ಲ ರೀ, ಕಮಿಷನರ್ ಇದ್ದಾಗ ಇತ್ತೋ ಇಲ್ವೋ? ಭಾಸ್ಕರ್ ರಾವ್ ಕಮಿಷನರ್ ಇದ್ದಾಗ ಇತ್ತ ಇಲ್ವಾ? ಅಂದರೆ ಅವರು ಅದನ್ನ ವಸೂಲಿಗೆ ಇಟ್ಕೊಂಡಿದ್ರ? ಅಲ್ಲಲ್ಲ, ಈಗ ರಾಜಕಾರಣಿ ಆಗಿದ್ದಾರೆ, ಪಾಪ ಅದನ್ನ ಹೇಳಬೇಕು, ಹೇಳ್ತಾರೆ. ಅವರು ಅಧಿಕಾರಿ ಆಗಿದ್ದಾಗ CCB ಪೊಲೀಸ್ ಇತ್ತಲ್ವಾ? ಇತ್ತು ಅಂತ ಒಪ್ಕೊಳ್ಳೋದಾದರೆ ನೀವು ಅದನ್ನು ನೀವು ಕೂಡ ಅದಕ್ಕೆ ಇಟ್ಕೊಂಡಿದ್ರ? ಹಾಂ, ವಸೂಲಿಗೆ ಇಟ್ಕೊಂಡಿದ್ರ? ಪ್ರಶ್ನೆಗಳು ಬದ್ವ ಆಗ್ತವೆ, ಹೇಳೋದು ಸುಲಭ, ಯಾರು ಬೇಕಾದ್ರೂ ಹೇಳ್ಬೋದು. ಅದನ್ನು ತೀರ್ಮಾನ ಮಾಡ್ತಾರೆ. ಕೋರ್ಟ್ ತೀರ್ಮಾನ ಮಾಡಿದ್ರು, ಅದು ಒಂದು ಚಿಂತನೆ ಇದೆ. ಯಾಕೆಂದರೆ ಬೇಗ ಮುಗಿದೋದ್ರೆ ಅದು ಕೇಸ್ ಏನು ಏನು ತೀರ್ಮಾನ ಕೋರ್ಟ್ ತೀರ್ಮಾನ ಮಾಡುತ್ತೋ. ಈಗ ಅವರೆಲ್ಲ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ ಎಫೆಕ್ಟಿವ್ ಆಗಿ, ಅದನ್ನು ಏನೇನು ಎವಿಡೆನ್ಸಸ್ಸು ಸಿಕ್ಕಿದೆಯೋ ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ದಾರೆ, ಅದರ ಆಧಾರದ ಮೇಲೆ ತೀರ್ಮಾನ ಆಗುತ್ತೆ.